ಫರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ತಿಂಗಳುಗಳು ಉರುಳಿದರೂ ಅವರ ನೆನಪು ಮಾಸಿಲ್ಲ. ಭೌತಿಕ ಜಗತ್ತಿನಲ್ಲಿ ಅವರಿಲ್ಲದ ನೋವು ಕಡಿಮೆ ಆಗಿಲ್ಲ. ಇತ್ತೀಚೆಗೆ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಪ್ರತಿಮೆ ಅನಾವರಣವಾಗಿತ್ತು. ಇದೀಗ ಸಚಿವರೊಬ್ಬರು ತಮ್ಮ ಕಚೇರಿಯಲ್ಲಿ ಅಪ್ಪುವಿನ ಜಾಕೆಟ್ ಅನ್ನು ಫೋಟೋ ಫ್ರೇಮ್ ಹಾಕಿಸಿ ಇಟ್ಟುಕೊಂಡಿದ್ದಾರೆ. ಈ ಮೂಲಕ ಅಗಲಿದ ನಟನ ಮೇಲಿನ ಪ್ರೀತಿ ತೋರಿದ್ದಾರೆ. ಇಷ್ಟಕ್ಕೂ ಹೀಗೆ ಅಪ್ಪು ಜಾಕೆಟ್ಗೆ ಫ್ರೇಮ್ ಹಾಕಿಸಿ ಇರಿಸಿಕೊಂಡ ಆ ಸಚಿವರು ಯಾರೆಂದ್ರೆ ಅವರೇ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್. ಹೌದು, ಅನಂತ್ ಸಿಂಗ್ ಪುತ್ರ ಸಿದ್ಧಾರ್ಥ್ ಸಿಂಗ್ ಅರಸು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಧರಿಸಿದ್ದ ಜಾಕೆಟ್ಗೆ ಫ್ರೇಮ್ ಹಾಕಿಸಿ ತಂದೆಯ ಕಚೇರಿಯಲ್ಲಿ ಇರಿಸಿದ್ದಾರೆ. ಅರಸು ಸಿನಿಮಾದಲ್ಲಿ ತಾನು ಧರಿಸಿದ್ದ ಜಾಕೆಟ್ ಅನ್ನ ಪುನೀತ್ ರಾಜ್ಕುಮಾರ್ ಅವರು ಅಂದು ತನ್ನ ಅಭಿಮಾನಿ ಹೊಸಪೇಟೆಯ ಕಿಚಡಿ ವಿಶ್ವಗೆ ಕೊಟ್ಟಿದ್ದರು. ಅಪ್ಪು ಕೊಟ್ಟಿದ್ದ ಜಾಕೆಟ್ ಅನ್ನು ಸಚಿವರ ಪುತ್ರ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಕಿಚಡಿ ವಿಶ್ವ ನೀಡಿದ್ದು ಜಾಕೆಟ್ಗೆ ಫೋಟೋ ಫ್ರೇಮ್ ಹಾಕಿಸಿ ಅಪ್ಪನ ಕಚೇರಿಯಲ್ಲಿ ಮಗ ಇಟ್ಟಿದ್ದಾರೆ.